ನಮಸ್ಕಾರ, ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಇನ್ನು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರಲು ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಅಂತಂದು ಹೇಳ್ತಾ, ಇಂದಿನ ನನ್ನ ತರಗತಿಯಲ್ಲಿ ನಾನು 8ನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಅಂಶಗಳು ಭಾಗ 6 ಸ್ನೇಹಿತರೆ, ಇನ್ನು ಪ್ರಮುಖ 5 ಅಂಶಗಳು ಕೂಡ ನಾನು ಮಾಡಿದ್ದೆ. ಇಲ್ಲಿ 6ನೇ ಭಾಗವನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಏನಂದರೆ, ಈ ಒಂದು ಏನಂದರೆ ಲಾಸ್ಟ್ ಅಂದರೆ ಪ್ರಥಮ ಸೆಮಿಸ್ಟರ್ನ ಒಂದು ಲಾಸ್ಟ್ ಲೆಸನ್ ಅಂತಂದು ಕೂಡ ಹೇಳ್ಬೋದು. ಅಂದರೆ ಇಲ್ಲಿಗೆ ಏನಾಯಿತು, ಒಂದು ಪ್ರಥಮ ಸೆಮಿಸ್ಟರ್ ಪುಸ್ತಕ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ನೋಡೋಣ ಹಾಗಿದ್ರೆ. ಮೊದಲನೆಯದಾಗಿ 8ನೇ ತರಗತಿ ಸಮಾಜ ವಿಜ್ಞಾನ ಭಾಗ 6, ಇಲ್ಲಿ ಪ್ರಮುಖವಾಗಿ ಅರ್ಥಶಾಸ್ತ್ರದ ಒಂದು ಏನು ಪಾಠಗಳು ಮತ್ತು ವ್ಯವಹಾರ ಅಧ್ಯಯನದ ಪ್ರಮುಖ ಪಾಠಗಳು ಕೂಡ ಇಲ್ಲಿ ಬಂದಿವೆ ಸ್ನೇಹಿತರೆ. ನೋಡೋಣ ಹಾಗಿದ್ರೆ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರದ ಪರಿಚಯ. ನೋಡಿ, ಪ್ರಮುಖವಾಗಿ ಮೊದಲನೇ ಅಂಶ ನೋಡೋಣ, ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಕುರಿತ ಅಧ್ಯಯನವೇ ಏನು ಅರ್ಥಶಾಸ್ತ್ರ. ನೋಡಿ, ಪ್ರಮುಖವಾಗಿ ಮಾನವನ ಒಂದು ದೈನಂದಿನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಒಂದು ಏನು ಕುರಿತು ಅಧ್ಯಯನ ಮಾಡುವುದೇ ಏನಂತಂದರೆ ಅರ್ಥಶಾಸ್ತ್ರ ಆಗಿದೆ ಸ್ನೇಹಿತರೆ. ಪ್ರಮುಖವಾಗಿ ಸರಕುಗಳು ಮತ್ತು ಸೇವೆಗಳನ್ನು ಬಳಕೆ ಮಾಡುವವರು ಯಾರು? ಗ್ರಾಹಕರು. ನೋಡಿ, ಪ್ರಮುಖವಾಗಿ ಗ್ರಾಹಕರು ಅಂದರೆ ಯಾರಂದರೆ ಸರಕುಗಳು ಮತ್ತು ಸೇವೆಗಳನ್ನು ಬಳಕೆ ಮಾಡುವವರೇ ಗ್ರಾಹಕರು ಆಗಿದ್ದಾರೆ. ಇನ್ನು ಮುಂದಿನದಾಗಿ ನೋಡೋಣ, ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವವರು ಯಾರಂದರೆ ಉತ್ಪಾದಕರು. ನೋಡಿ, ಪ್ರಮುಖವಾಗಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸುವವರೇ ಉತ್ಪಾದಕರು. ಉತ್ಪಾದಕರು ಅಂದರೆ ಯಾರು ಅಂತಂದು ಕೂಡ ಪ್ರಶ್ನೆ ಆಗ್ಬೋದು. ಸೊ ಇಲ್ಲಿ ಏನು ಸರಕುಗಳು ಮತ್ತು ಸೇವೆಗಳನ್ನು ಉತ್ಪಾದಿಸುವವರೇ ಉತ್ಪಾದಕರಾಗಿದ್ದಾರೆ. ಇನ್ನು ಮುಂದಿನದಾಗಿ ನೋಡೋಣ, ಸರ್ಕಾರ ಆಂತರಿಕ ಮತ್ತು ಬಾಹ್ಯ ಭದ್ರತೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅದಕ್ಕೆ ಪ್ರತಿಯಾಗಿ ಏನು ಮಾಡುತ್ತೆ ಅಂದರೆ ತೆರಿಗೆಯನ್ನು ವಸೂಲಿ ಮಾಡುತ್ತೆ ಸ್ನೇಹಿತರೆ. ಪ್ರಮುಖವಾಗಿ ನೋಡಿ, ಸರ್ಕಾರ ಆಂತರಿಕ ಮತ್ತು ಬಾಹ್ಯ ಭದ್ರತೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅದಕ್ಕೆ ಪ್ರತಿಯಾಗಿ ತೆರಿಗೆಯನ್ನು ಕೂಡ ಇಲ್ಲಿ ವಸೂಲಿ ಮಾಡ್ತಾರೆ. ನೋಡಿ, ಸರಿಯಾಗಿ ನೋಡ್ಕೊಳ್ಳಿ, ತೆರಿಗೆಯನ್ನು ವಸೂಲಿ ಮಾಡುವ ಒಂದು ಪದ್ಧತಿಯಾಗಿದೆ. ಇನ್ನು ಮುಂದಿನದಾಗಿ, ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂದರೆ ಆ್ಯಡಮ್ ಸ್ಮಿತ್ ಅಂತ ನಾವು ಹೇಳ್ತೇವೆ ಸ್ನೇಹಿತರು. ನೋಡಿ, ಪ್ರಮುಖವಾಗಿ ಅರ್ಥಶಾಸ್ತ್ರದ ಪಿತಾಮಹ ಆ್ಯಡಮ್ ಸ್ಮಿತ್. ಮತ್ತು ಮುಂದಿನದಾಗಿ, ಸಂಪತ್ತನ್ನು ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರ. ನೋಡಿ ಸ್ನೇಹಿತರೆ, ಇದು ಪ್ರಮುಖವಾಗಿ 2020 2019 ನೋಟಿಫಿಕೇಶನ್ ಆಗಿ 20ರಲ್ಲಿ TET ಎಕ್ಸಾಮ್ ಆಯಿತಲ್ಲ, ಆ ಒಂದು TET ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಕ್ವಶನ್ ಆಗಿತ್ತು. ಏನಂದರೆ, ಸಂಪತ್ತನ್ನು ಅಧ್ಯಯನ ಮಾಡುವ ವಿಷಯವೇ ಅರ್ಥಶಾಸ್ತ್ರ ಅಂತಂದು ಹೇಳಿದವರು ಯಾರು ಅಂತಂದು ಪ್ರಶ್ನೆ ಆಗಿತ್ತು. ಸೊ ಅಲ್ಲಿ ಉತ್ತರ ಆ್ಯಡಮ್ ಸ್ಮಿತ್ ಆಗಿತ್ತು ಸ್ನೇಹಿತರೆ. ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಅಲ್ಲಿ ಬಂದಿತ್ತು. ಅದೇ ರೀತಿ ಮುಂದಿನದಾಗಿ ನೋಡೋಣ, ಆರ್ಥಿಕ ಚಟುವಟಿಕೆಗಳ ಪ್ರಮುಖ 2 ವಿಧಗಳು. ನೋಡಿ, ಏನು ಸೂಕ್ಷ್ಮ ಅರ್ಥಶಾಸ್ತ್ರ, ವಿಶಾಲ ಅರ್ಥಶಾಸ್ತ್ರ. ನೋಡಿ, ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆಗಳ ಪ್ರಮುಖ 2 ವಿಧಗಳು ನೋಡಿದಾಗ, ಆರ್ಥಿಕ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ವಿಶಾಲ ಅರ್ಥಶಾಸ್ತ್ರ, ಪ್ರಮುಖವಾಗಿ 2 ಏನು ಆರ್ಥಿಕ ಚಟುವಟಿಕೆಗಳಲ್ಲಿ ವಿಧಗಳಿವೆ. ಆರ್ಥಿಕ ವ್ಯವಸ್ಥೆಯ 4 ಉತ್ಪಾದನಾಂಗಗಳು ಯಾವುವು ಅಂತ ನೋಡಿದಾಗ, ನೋಡಿ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ನೋಡಿ, ಪ್ರಮುಖವಾಗಿ ಆರ್ಥಿಕ ವ್ಯವಸ್ಥೆಯ 4 ಉತ್ಪಾದನಾಂಗಗಳು ಯಾವಂತ ನೋಡಿದಾಗ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಆಗಿದೆ. ಇನ್ನು ನೋಡೋಣ ಮುಂದಿನದಾಗಿ, ಬಡತನ, ನಿರುದ್ಯೋಗ, ಹಣದುಬ್ಬರ ಇವೆಲ್ಲ ಏನು ಅಂತ ಕೇಳಿದರೆ ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಆಗಿವೆ. ನೋಡಿ, ಪ್ರಮುಖವಾಗಿ ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಉದಾಹರಣೆಗಳನ್ನು ಕೊಡಿರಿ ಅಂತಂದು ಕೇಳಿದಾಗ, ಬಡತನ, ನಿರುದ್ಯೋಗ, ಹಣದುಬ್ಬರ ಇವೆಲ್ಲವುಗಳು ಏನಂದರೆ ಪ್ರಮುಖವಾಗಿ ವಿಶಾಲಾತ್ಮಕ ಅರ್ಥಶಾಸ್ತ್ರಕ್ಕೆ ಉದಾಹರಣೆಗಳಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ನೋಡೋಣ, ಅರ್ಥವ್ಯವಸ್ಥೆಯ ಅರ್ಥ ಮತ್ತು ಪ್ರಕಾರಗಳು. ಇದು ನೆಕ್ಸ್ಟ್ ಲೆಸನ್ ಸ್ನೇಹಿತರೆ, ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 8th ಫಸ್ಟ್ ಸೆಮಿಸ್ಟರ್ನಲ್ಲಿ ಈ ಒಂದು ಲೆಸನ್ ಕೂಡ ಇದೆ. ಸೊ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಂತೆ ಕೆಲವು ಪಾಯಿಂಟ್ಗಳನ್ನು ಇವಾಗ ನೋಡೋಣ. ಮಾನವನ ಬಯಕೆಗಳನ್ನು ಈಡೇರಿಸಲು ರಚಿಸಿದ ಮಾನವ ನಿರ್ಮಿತ ಒಂದು ಸಂಘಟನೆಯೇ ಏನು? ಅರ್ಥವ್ಯವಸ್ಥೆ. ನೋಡಿ, ಪ್ರಮುಖವಾಗಿ ಮಾನವನ ಬಯಕೆಗಳನ್ನು ಈಡೇರಿಸಲು ರಚಿಸಿದ ಮಾನವ ನಿರ್ಮಿತ ಒಂದು ಸಂಘಟನೆಯೇ ಏನಾಗಿದೆ? ಅರ್ಥವ್ಯವಸ್ಥೆ ಆಗಿದೆ ಸ್ನೇಹಿತರೆ. ಇನ್ನು ಮುಂದಿನದಾಗಿ ನೋಡೋಣ, ಜನರಿಗೆ ಜೀವನೋಪಾಯ ಅವಕಾಶಗಳನ್ನು ದೊರಕಿಸಲು. ನೋಡಿ ಸ್ನೇಹಿತರೆ, ಪ್ರಮುಖವಾಗಿ ಮಾನವನ ಬಯಕೆಗಳನ್ನು ಈಡೇರಿಸಲು ರಚಿಸಿದ ಮಾನವ ನಿರ್ಮಿತ ಒಂದು ಸಂಘಟನೆ ಏನಾಗಿದೆ? ಅರ್ಥವ್ಯವಸ್ಥೆ ಆಗಿದೆ ಅಂತಂದಿಲ್ಲಿ ಹೇಳ್ಬೋದು. ಮತ್ತು ಎಜೆ ಬ್ರೌನ್ ಅವರ ಪ್ರಕಾರ ಅರ್ಥವ್ಯವಸ್ಥೆ ಅಂದರೆ ಏನಂತಂದು ಒಂದು ವ್ಯಾಖ್ಯೆ ಇದೆ ನೋಡೋಣ. ಜನರಿಗೆ ಜೀವನೋಪಾಯ ಅವಕಾಶಗಳನ್ನು ದೊರಕಿಸಲು ನಿರ್ಮಿಸಿದ ವ್ಯವಸ್ಥೆ ಏನಾಗಿದೆ? ಅರ್ಥವ್ಯವಸ್ಥೆಯಾಗಿದೆ ಅಂತಂದು ಇಲ್ಲಿ ಪ್ರಮುಖವಾಗಿ ಹೇಳ್ಬೋದು ಸ್ನೇಹಿತರೆ. ಇದನ್ನು ಹೇಳಿದವರು ಯಾರಂದರೆ ಎಜೆ ಬ್ರೌನ್ ಅವರು. ನೋಡಿ, ಪ್ರಮುಖವಾಗಿ ಇಂತಹ ವ್ಯಾಖ್ಯೆಗಳನ್ನು ತುಂಬ ಕೇಳ್ತಾ ಇದ್ದಾರೆ ಇತ್ತೀಚಿನ ಒಂದು ಪರೀಕ್ಷೆಗಳಲ್ಲಿ. ಸೊ ಅರ್ಥವ್ಯವಸ್ಥೆಯಾಗಿದೆ ಅಂತಂದು ಇವರು ಹೇಳಿದರು. ಇನ್ನು ನೋಡೋಣ ಮುಂದಿನದಾಗಿ, ಭಾರತದ ಯೋಜನಾ ಆಯೋಗದ ಸ್ಥಾಪನೆ ಯಾವಾಗಾಯಿತು ಅಂತ ಕೇಳ್ತಾರೆ. ಪ್ರಮುಖವಾಗಿ 1950ರಲ್ಲಿ ಭಾರತದ ಯೋಜನಾ ಆಯೋಗದ ಸ್ಥಾಪನೆ ಆಯಿತು ಸ್ನೇಹಿತರೆ. ಈ ಒಂದು ಭಾರತದ ಯೋಜನಾ ಆಯೋಗದ ನಂತರ ಏನಾಯಿತು, ಈ ಒಂದು ಯೋಜನಾ ಆಯೋಗವನ್ನು ಅದರ ಬದಲಿಗೆ ಯಾವ ಒಂದು ಆಯೋಗ ನಿರ್ಮಿಸಿದ್ರು ಅಂದರೆ ನೀತಿ ಆಯೋಗವನ್ನು ನಿರ್ಮಿಸಿದ್ರು ಸ್ನೇಹಿತರೆ. ಪ್ರಮುಖವಾಗಿ ನೀತಿ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂದರೆ 2015 ಜನವರಿ 1ರಂದು ಏನಾಯಿತು, ನೀತಿ ಆಯೋಗ ಸ್ಥಾಪನೆ ಆಯಿತು. ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂತ ನೋಡಿದಾಗ ಶ್ರೀ ನರೇಂದ್ರ ಮೋದಿ ಅವರು. ಪ್ರಮುಖ
ಪ್ರಮುಖವಾಗಿ ನೀತಿ ಆಯೋಗದ ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ. ಇಲ್ಲಿ ಪ್ರಾರಂಭದಲ್ಲಿ ಏನೋ 2015 ನೀತಿ ಆಯೋಗ ಪ್ರಾರಂಭವಾದಾಗ ಕೂಡ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರಿದ್ದರು. ಸೊ ಅವಾಗ ಕೂಡ ಅಧ್ಯಕ್ಷರವರಾಗಿದ್ದರು. ಪ್ರಸ್ತುತವಾಗಿಯೂ ಕೂಡ ಯಾರಂದರೆ ಶ್ರೀ ನರೇಂದ್ರ ಮೋದಿಯವರು ಏನಂದರೆ ನೀತಿ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ ನೋಡೋಣ. ರಷ್ಯಾ ಸಾಮ್ರಾಜ್ಯಶಾಹಿ ಕಮ್ಯುನಿಸಂ ಅರ್ಥವ್ಯವಸ್ಥೆ ಅಳವಡಿಕೆಯಾಗಿದ್ದು ಯಾವಾಗ ಅಂತ ಕೇಳ್ತಾರೆ. ಪ್ರಮುಖವಾಗಿ ಯಾವಾಗ ಅಂತಂದರೆ 1917. ನೋಡಿ, ರಷ್ಯಾ ಸಾಮ್ರಾಜ್ಯಶಾಹಿ ಕಮ್ಯುನಿಸಂ ಅರ್ಥವ್ಯವಸ್ಥೆ ಅಳವಡಿಕೆಯಾಗಿದ್ದು 1917. ಮತ್ತು ಮುಂದೆ ನೋಡೋಣ. ರಷ್ಯಾ ಬಂಡವಾಳಶಾಹಿ ವ್ಯವಸ್ಥೆಯಾಗಿ ಬದಲಾಗಿದ್ದು ಯಾವಾಗ ಅಂದರೆ 1989. ಪ್ರಮುಖವಾಗಿ ರಷ್ಯಾ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಾಗಿ ಬದಲಾಯಿತು ಅಂತಂದಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ನೋಡೋಣ ಮುಂದಿನದಾಗಿ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಕಡಿಮೆ ಆದಾಯ ಒದಗಿಸುವವು ಯಾವುವು ಅಂತ ನೋಡಿದಾಗ, ಪ್ರಾಥಮಿಕ ಸಂಪನ್ಮೂಲ ಆಧಾರಿತ ಚಟುವಟಿಕೆಗಳು ಏನಂದರೆ ಕಡಿಮೆ ಆದಾಯವನ್ನು ಕೊಡ್ತವೆ. ಮತ್ತು ಅಧಿಕ ಆದಾಯವನ್ನು ಕೊಡುವಂಥ ಒಂದು ವಲಯಗಳು ಯಾವ ಅಂತ ನೋಡಿದಾಗ, ದ್ವಿತೀಯ ಮತ್ತು ತೃತೀಯ ಉತ್ಪಾದನೆ ಮತ್ತು ಸೇವಾ ಆಧಾರಿತ ವಲಯಗಳು ಏನಂದರೆ ಅಧಿಕ ಆದಂಥ ಒಂದು ಆದಾಯಗಳನ್ನು ಕೊಡ್ತವೆ ಅಂತಂದಿಲ್ಲಿ ಹೇಳ್ಬೋದು. ಯಾವುದಕ್ಕೆ ಅಂತ ನೋಡಿದಾಗ, ಅಭಿವೃದ್ಧಿ ಹೊಂದುತ್ತಿರುವ ಭಾರತದಂಥ ಅನೇಕ ಒಂದು ರಾಷ್ಟ್ರಗಳಲ್ಲಿ ಅಂತಂದಿದ್ದು ಹೇಳ್ಬೋದು. ಇನ್ನು ಮುಂದಿನದಾಗಿ ಇಲ್ಲಿ ಕೆಲವೊಂದಿಷ್ಟು ಏನಂತಂದರೆ ಶಾರ್ಟ್ ಫಾರ್ಮನ್ನು ಕೊಟ್ಟು ಅವುಗಳು ಏನಂತಂದು ಕೂಡ ಈ ರೀತಿ ಒಂದು ನಿಮಗಿದೆ ತಿಳಿದಿರಲಿ ಎಂಬುದು ಒಂದು ಬಾಕ್ಸ್ನಲ್ಲಿ ಇದನ್ನು ಕೊಟ್ಟಿದ್ದು. ಸೊ ಹಾಕಿದ್ದೇನೆ. ಮೊದಲನೆಯದಾಗಿ RBI, ಇದು ಪ್ರಮುಖವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, SEBI, ಸೆಕ್ಯುರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಮತ್ತು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇನ್ನು WTO, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ನೆಕ್ಸ್ಟ್ SARC ಇದೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರಿಲಿಜನಲ್ ಕೋಆಪ್ರೇಷನ್, ಮತ್ತು ADB ಇದೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇವೆಲ್ಲವುಗಳು ಏನಾಗಿವೆ, ಫುಲ್ ಫಾರ್ಮ್ಗಳಾಗಿವೆ. ಇವುಗಳು ಎಕ್ಸಾಮಿಗೆ ಬರ್ಬೋದು ಅನ್ನೋ ಒಂದು ಉದ್ದೇಶದಿಂದ ಹಾಕಿದ್ದೇನೆ. ಸೊ ದಯವಿಟ್ಟು ಇವುಗಳನ್ನು ಸ್ವಲ್ಪ ನೋಟ್ಸ್ ಮಾಡಿಟ್ಟುಕೊಳ್ಳಿ, ಅಂದರೆ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಇನ್ನು ನೋಡೋಣ ಮುಂದಿನದಾಗಿ. ಅರ್ಥಶಾಸ್ತ್ರದ ಪ್ರಮುಖ ಇನ್ನೆರಡು ವಾಕ್ಯಗಳನ್ನು ಕೂಡ ನಾನು ಇಲ್ಲಿ ಹಾಕಿದ್ದೇನೆ ಸ್ನೇಹಿತರೆ. ಅಂದರೆ ಲಾಸ್ಟ್ ಟೈಮ್ ಮ್ಯಾಡಮ್ ಸ್ಮಿತ್ ಅವರ ಬಗ್ಗೆ ಬಂದಿತ್ತಲ್ಲ, ಸೊ ಆ ಒಂದು ಉದ್ದೇಶದಿಂದ ಈ ವರ್ಷ ಬೇರೆ ಯಾರದಾದರೂ ಕೇಳ್ಬೋದು ಎನ್ನುವ ಒಂದು ಇದರಿಂದ ಹಾಕಿದ್ದೇನೆ ನಾನು. ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ. ಇದು ಪ್ರಮುಖವಾಗಿ ಯಾರು ಹೇಳಿದ್ರೆ ಅಂದರೆ ಅಲ್ಫ್ರೆಡ್ ಮಾರ್ಷಲ್ ಅವರು ಈ ಒಂದು ವ್ಯಾಖ್ಯೆಯನ್ನು ಹೇಳಿದರು ಸ್ನೇಹಿತರೆ. ನೋಡಿ, ಪ್ರಮುಖವಾಗಿ ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತದೆ ಅಂತಂದು ಹೇಳಿದವರು ಯಾರಂದರೆ ಅಲ್ಫ್ರೆಡ್ ಮಾರ್ಷಲ್ ಅವರು ಈ ಒಂದು ವ್ಯಾಖ್ಯೆಯನ್ನು ಹೇಳ್ತಾರೆ. ಇನ್ನು ಮುಂದಿನದಾಗಿ ನೋಡಿ, ವಿವಿಧ ಉಪಯುಕ್ತತೆಗಳನ್ನು ಹೊಂದಿರುವ ಕೊರತೆಗಳಲ್ಲಿರುವ ಸಂಪನ್ಮೂಲಗಳ ಮತ್ತು ಇನ್ನು ಮುಂದಿನದಾಗಿ ನೋಡಿ ಸ್ನೇಹಿತರೆ, ವಿವಿಧ ಉಪಯುಕ್ತತೆಗಳನ್ನು ಹೊಂದಿರುವ ಕೊರತೆಯಲ್ಲಿರುವ ಸಂಪನ್ಮೂಲಗಳ ಮತ್ತು ಮಾನವನ ಅಪರಿಮಿತ ಬಯಕೆಗಳ ನಡುವಿನ ಸಂಬಂಧವಾಗಿ ಮಾನವನ ನಡವಳಿಕೆಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಅರ್ಥಶಾಸ್ತ್ರ ಅಂತಂದು ಹೇಳಿದರು ಯಾರಂದರೆ ಲಿಯೋನಿನ್ ರಾಬಿನ್ಸ್ ಅವರು. ಪ್ರಮುಖವಾಗಿ 1932 ಈ ಒಂದು ವ್ಯಾಖ್ಯೆಯನ್ನು ಕೊಟ್ಟರು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಲಿಯೋನಿನ್ ರಾಬಿನ್ಸ್ ಅವರ ಒಂದು ವ್ಯಾಖ್ಯೆ ಇದು. ಇನ್ನು ಮುಂದಿನದಾಗಿ ನೋಡೋಣ. ವಿವಿಧ ಸಮಾಜಗಳು ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿ ಉಪಯುಕ್ತ ಸರಕುಗಳನ್ನು ಉತ್ಪಾದಿಸಿ ಅವುಗಳನ್ನು ಜನರಲ್ಲಿ ಹೇಗೆ ವಿತರಿಸುತ್ತವೆ ಎಂಬುದನ್ನು ಅಭ್ಯಸಿಸುವ ವಿಷಯವೇ ಏನು ಅರ್ಥಶಾಸ್ತ್ರ ಅಂತಂದು ಹೇಳಿದವರು ಅಂದರೆ Paul A. Samuel ಅವರು ಈ ಒಂದು ವ್ಯಾಖ್ಯೆಯನ್ನು ಹೇಳಿದರು. ಪ್ರಮುಖವಾಗಿ 1948 ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವ್ಯಾಖ್ಯೆಯನ್ನು ಸ್ಯಾಮ್ಯುಯಲ್ನವರು ಕೊಟ್ಟರು. ಇನ್ನು ಮುಂದಿನದಾಗಿ ನೋಡೋಣ. ವ್ಯವಹಾರ ಅಧ್ಯಯನ ಎಂಬ ಒಂದು ಲೆಸನ್ ಕೂಡ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ. ವ್ಯವಹಾರ ಅಧ್ಯಯನ ಅಥವಾ ವಾಣಿಜ್ಯ ಅಧ್ಯಯನದ ಪ್ರಮುಖ ಘಟಕಗಳು ಅಂತ ಲೆಸನ್ ಹೆಸರಿದೆ. ಸೊ ವ್ಯವಹಾರ ಎಂಬ ಪದವು BUSY ಎಂಬ ಪದದಿಂದ ಬಂದಿದೆ ಸ್ನೇಹಿತರೆ. ಪ್ರಮುಖವಾಗಿ ವ್ಯವಹಾರ ಎಂಬ ಪದವು ಯಾವ ಒಂದು ಪದದಿಂದ ಅಂದರೆ BUSY ಎಂಬ ಪದದಿಂದ ಬಂದಿದೆ. BUSY ಅಂತಂದು ಬೀಸಿ ಅಂತ ಹೇಳ್ತೇವಲ್ಲ, ಆ ಒಂದು ಪದದಿಂದ ಈ ಒಂದು ವ್ಯವಹಾರ ಬಂದಿದೆ. ಇನ್ನು ಮುಂದಿನದಾಗಿ ನೋಡೋಣ. ಬೀಸಿ ಎಂದರೆ ಸದಾ ಚಟುವಟಿಕೆಯಿಂದ ಕೂಡಿರುವುದು, ಅಂದರೆ ಯಾವಾಗಲೂ ಕಾರ್ಯನಿರತವಾಗಿರುವುದು ಅಂತ ಹೇಳ್ತೇವಲ್ಲ. ಸೊ ಅದಕ್ಕೆ ಏನಂದರೆ ಬೀಸಿ ಅಂತಂದು ಕರೀತಾರೆ ಸ್ನೇಹಿತರೆ. ವ್ಯವಹಾರವು ಒಂದು ಆರ್ಥಿಕ ಚಟುವಟಿಕೆಯಾಗಿದ್ದು ವಸ್ತುಗಳ ಉತ್ಪಾದನೆ ಮತ್ತು ವಿವರಣೆಯು ನಿರಂತರವಾಗಿ ನಡೆಯುತ್ತಾ ಮಾನವನ ಬಯಕೆಗಳನ್ನು ಪೂರೈಸುತ್ತದೆ. ನೋಡಿ, ಪ್ರಮುಖವಾಗಿ ವ್ಯವಹಾರವು ಒಂದು ಆರ್ಥಿಕ ಚಟುವಟಿಕೆಯಾಗಿದೆ ಅಂತಂದಿಲ್ಲಿ ಹೇಳ್ಬೋದು. ಮತ್ತು ಇದು ಪ್ರಮುಖವಾಗಿ ಮಾನವನ ಬಯಕೆಗಳನ್ನು ಪೂರೈಸುವ ಒಂದು ಪ್ರಕ್ರಿಯೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದಿನದಾಗಿ, ಆರ್ಥಿಕ ಚಟುವಟಿಕೆಯ ಮೂರು ವಿಧಗಳು ಯಾವ ಅಂತ ನೋಡಿದಾಗ, ವ್ಯವಹಾರ, ವೃತ್ತಿ ಮತ್ತು ಉದ್ಯೋಗ. ನೋಡಿ, ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆಯ ಮೂರು ವಿಧಗಳು ವ್ಯವಹಾರ, ವೃತ್ತಿ ಮತ್ತು ಉದ್ಯೋಗ ಪ್ರಮುಖವಾಗಿ ಇಲ್ಲಾಗುತ್ತೆ ಸ್ನೇಹಿತರೆ. ಇನ್ನು ವಾಣಿಜ್ಯದ ವಿಕಸನವನ್ನು ವ್ಯವಹಾರದ ಇತಿಹಾಸ ಅಂತಂದು ಕರೀತಾರೆ. ನೋಡಿ, ಪ್ರಮುಖವಾಗಿ ವಾಣಿಜ್ಯದ ಒಂದು ವಿಕಸನವನ್ನು ವ್ಯವಹಾರದ ಇತಿಹಾಸ ಅಂತಂದು ಕೂಡ ಇದನ್ನು ಕರೀತಾರೆ ಸ್ನೇಹಿತರೆ. ಕಾಗದದ ಹಣಕ್ಕೆ ಕೇಂದ್ರ ರಿಸರ್ವ್ ಬ್ಯಾಂಕ್ ಪೂರ್ಣ ಜವಾಬ್ದಾರಿ ಆಗಿರುತ್ತೆ. ಅಂದರೆ ಕಾಗದ ಕರೆನ್ಸಿಗೆ ಅಂತಂದು ಹೇಳ್ತೇವೆ ನಾವು. ಸೊ ಕರೆನ್ಸಿಗೆ ಪೂರ್ತಿ ಒಂದು ರೆಸ್ಪಾನ್ಸಿಬಲ್ ಯಾರಾಗಿರ್ತಾರೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರುತ್ತೆ. ಇನ್ನು ಮುಂದಿನದಾಗಿ, ನಾಣ್ಯಗಳ ಸಾಗಾಣಿಕೆ ಕಷ್ಟವಾದುದರಿಂದ ಕಾಗದದ ಹಣ ಚಾಲನೆಗೆ ಬಂತು. ನೋಡಿ, ನಾಣ್ಯಗಳ ಒಂದು ಸಾಗಾಣಿಕೆ ಕಷ್ಟವಾದದ್ದರಿಂದ ಚಾಲನೆಗೆ ಬಂದಂಥ ಒಂದು ಹಣ ಯಾವುದಂದರೆ ಕಾಗದದ ಹಣ ಆಗಿದೆ ಸ್ನೇಹಿತರೆ. ಇನ್ನು ಮುಂದಿನದಾಗಿ ನೋಡೋಣ.
ಲೋಹಗಳನ್ನು ಒಂದು ನಿರ್ದಿಷ್ಟ ತೂಕ ಹಾಗೂ ಆಕಾರಕ್ಕೆ ತಂದು ಅವುಗಳನ್ನು ವಿನಿಮಯ ಮಾಧ್ಯಮವಾಗಿ ಉಪಯೋಗಿಸುವುದಕ್ಕೆ ನಾವು ಏನಂತ ಕರಿತೀವಿ, ನಾಣ್ಯಗಳು ಅಥವಾ ಲೋಹದ ಹಣ ಅಂತಂದು ಕೂಡ ಇವುಗಳನ್ನು ಕರಿತೇವೆ ಸ್ನೇಹಿತರು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ವಾಣಿಜ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಮತ್ತು ಮುಂದಿನದಾಗಿ ಕಾಗದದ ಹಣ ಏನಿದು ಸಂಕೇತದ ಹಣವಾಗಿದೆ, ಇನ್ನೊಂದು ಸಂಕೇತವನ್ನು ಸೂಚಿಸುವಂಥ ಒಂದು ಹಣ ಅಂತಂದು ಹೇಳ್ಬೋದು. ಇನ್ನು ಮುಂದಿನದಾಗಿ ಗುಣಮಟ್ಟದ ವಸ್ತುಗಳು ಯಂತ್ರಗಳ ಸಹಾಯದಿಂದ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆಯಾಗಲು ಆರಂಭವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪ್ರಾರಂಭವಾಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೇಗೆ ಪ್ರಾರಂಭ ಆಯಿತು ಅಂತ ನೋಡಿದಾಗ, ಗುಣಮಟ್ಟದ ವಸ್ತುಗಳು ಯಂತ್ರಗಳ ಸಹಾಯದಿಂದ ಅಧಿಕ ಪ್ರಮಾಣದಲ್ಲಿ ಉತ್ಪಾದನೆಯಾಗಲು ಆರಂಭವಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಇಲ್ಲಿ ಪ್ರಾರಂಭವಾದವು ಅಂತಂದು ಹೇಳ್ಬೋದು ಸ್ನೇಹಿತರೆ. ನೋಡೋಣ ಮುಂದಿನದಾಗಿ ಸಾರಿಗೆ ಮತ್ತು ಸಂಪರ್ಕ ಸಾಧನಗಳಲ್ಲಿ ಉಂಟಾದ ತೀವ್ರತೆಯ ಬದಲಾವಣೆ ಮಾರುಕಟ್ಟೆ ವಿಕಸನಗೊಳ್ಳಲು ಸಾಧ್ಯವಾಗಿ ವಿಶ್ವದ ಮಾರುಕಟ್ಟೆವರೆಗೆ ಇದು ವ್ಯಾಪಿಸಿತು. ಇನ್ನು ಮುಂದಿನದಾಗಿ ಗ್ರಾಹಕರು ವಿಶ್ವದ ಯಾವುದೇ ಭಾಗದಲ್ಲಿ ಉತ್ಪಾದಿಸಿದ ತನಗೆ ಬೇಕಾದ ವಸ್ತುಗಳನ್ನು ಟೆಲಿ ಮಾರುಕಟ್ಟೆಯ ಮುಖಾಂತರ ಅತಿ ವೇಗವಾಗಿ ಕಂಡುಕೊಳ್ಳಬಹುದಾಗಿದೆ. ನೋಡಿ, ಪ್ರಮುಖವಾಗಿ ವಿಶ್ವದ ಗ್ರಾಹಕರು ಅತಿ ವೇಗದಲ್ಲಿ ತಮಗೆ ಬೇಕಾದಂಥ ವಸ್ತುಗಳನ್ನು ಕಂಡುಕೊಳ್ಳುವ ಒಂದು, ನೋಡಿ ನಮಗೆ ಬೇಕಾದಂಥ ವಸ್ತುಗಳನ್ನು ನಾವು ಅತಿ ಒಂದು ಒಂದು ಸಮಯದಲ್ಲಿ ಅಥವಾ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಯಲ್ಲಿ ಏನು ಜಗತ್ತಿನ ಒಂದು ಯಾವುದೇ ಮೂಲೆಯಲ್ಲಿರುವಂಥ ವಸ್ತುಗಳನ್ನು ಕೊಂಡುಕೊಳ್ಳುವ ಒಂದು ವಿಧಾನವೇ ಏನಂತಂದರೆ ಟೆಲಿ ಮಾರುಕಟ್ಟೆ ಅಂತ ಕೂಡ ಇದನ್ನು ಕರೀತಾರೆ ಸ್ನೇಹಿತರೆ. ಇನ್ನು ಮುಂದಿನದಾಗಿ ವಾಣಿಜ್ಯ ವ್ಯವಹಾರಗಳು ಸರ್ಕಾರದ ಆದಾಯಕ್ಕೆ ಕರ ತೆರಿಗೆ ಸುಂಕಗಳ ಮೂಲಕ ಏನು ಮಾಡ್ತವೆ, ಒಂದು ಆದಾಯವನ್ನು ಮಾಡ್ತವೆ ಅಂತಂದು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟಕ್ಕೆ 8th ಫಸ್ಟ್ ಸೆಮಿಸ್ಟರ್ ಪಾರ್ಟ್ 1 ಪುಸ್ತಕ ಕಂಪ್ಲೀಟ್ ಆಯಿತು. ಇನ್ನು ಮುಂದಿನ ತರಗತಿಯಲ್ಲಿ ನಾನು ಸೆಮಿಸ್ಟರ್ 2 ಸಂಬಂಧಪಟ್ಟಂತೆ ಎಲ್ಲ ಒಂದು ಸಮಾಜ ವಿಜ್ಞಾನ ವಿಷಯದ ಪ್ರಮುಖ ಪಾಠಗಳನ್ನು ನಾನು ಕಂಪ್ಲೀಟ್ ಮಾಡಿಕೊಡ್ತೇನೆ. ಮತ್ತು 9th 10th ಇದೇ ರೀತಿ ನಾನು ಒಂದು 2-3 ದಿನಗಳಲ್ಲಿ ಎಲ್ಲವನ್ನು ಕಂಪ್ಲೀಟ್ ಮಾಡ್ತೇನೆ ಅಂತಂದು ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.